ಬಿಜೆಪಿ ಎಂಎಲ್ಸಿ ಸ್ಥಾನಕ್ಕೆ ಲಕ್ಷ್ಮಣ ಸವದಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಅಥಣಿ ಟಿಕೆಟ್ ಅವರಿಗೆ ಸಿಕ್ಕಲಿಲ್ಲ, ಸೋ ಹಾಗಾಗಿ ಬಿಜೆಪಿಯನ್ನು ಬಿಟ್ಟರು, ಕಾಂಗ್ರೆಸ್ ಸೇರ್ಕೊಳ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಯ ಎಂಎಲ್ಸಿ ಸ್ಥಾನ ಇನ್ನು 5 ವರ್ಷ ಇತ್ತು ಅಂತ ಕಾಣುತ್ತೆ. ಅವರ ಅವಧಿ 5 ವರ್ಷ ಅವಧಿ ಬಾಕಿ ಇರುವಂತೆಯೇ ಪುಟ್ಟಣ್ಣ ಅವರು 4 ವರ್ಷ ಇತ್ತು ಅಂತ ಅವ್ರದ್ದು ಕಾಣುತ್ತೆ. ಸೋ ಅಷ್ಟು ಅವಧಿಯ ಆಳ್ವಿಕೆ ಒಬ್ಬ ಎಂಎಲ್ಸಿ ಆಗಿ ಬಾಕಿ ಇದ್ದಾಗ ರಾಜೀನಾಮೆಯನ್ನು ಸವದಿ ಸಲ್ಲಿಸಿದ್ದಾರೆ. ಬಸವರಾಜ ಹೊರಟ್ಟಿ ಅವರಿಗೆ ರಿಸೈನ್ ಲೆಟರ್ ಅನ್ನು ಕೊಟ್ಟಿದ್ದಾರೆ ಮಾಜಿ ಡಿಸಿಎಂ. ಬಿಜೆಪಿಗೆ ಮೂಲಕವಾಗಿ ಗುಡ್ ಬೈ ಬಿಜೆಪಿ ಅಂತ ಹೇಳಿ ಹೇಳೋ ಮೂಲಕವಾಗಿ ಸವದಿ ಅಚ್ಚರಿಯ ನಡೆ ಕಾಣಿಸ್ತಾ ಇದೆ. ಟಿಕೆಟ್ ಸಿಕ್ಕಲಿಲ್ಲ ಅಥಣಿದ ಅಷ್ಟೇ, ಏನು ಬೇರೆ ಕಾರಣಗಳು ಸಿದ್ಧಾಂತ ಇನ್ನೊಂದು ಮತ್ತೊಂದು ಅದು ಆಮೇಲಿನ ಕಾರಣಗಳಷ್ಟೇ. ಅವೆಲ್ಲವೂ ಕೂಡ ಟಿಕೆಟ್ ಸಿಕ್ಕಲಿಲ್ಲ, ಆ ಟಿಕೆಟ್ ಕೈ ತಪ್ಪು ಬೇಸರದಲ್ಲಿ ಇದೀಗ ಸೌದಿಯವರು ಎದ್ದು ಬಂದಿದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಳ್ತಾ ಇದ್ದಾರೆ ಲಕ್ಷ್ಮಣ ಸಂಗಪ್ಪ ಸೌದಿ. ಅಥಣಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಸ್ಫೋಟ ಆಗಿತ್ತು ಅಸಮಾಧಾನ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿಯೇ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಸ್ವಇಚ್ಛೆಯಿಂದ ಕೊಡ್ತಿರೋ ಯಾರು ಒತ್ತಾಯ ಕೊಡ್ತಾರೆ? ಸ್ವಇಚ್ಛೆಯಿಂದ ಕೊಟ್ಟು ಈಗಾಗಲೇ ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವಕ್ಕೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದೀನಿ. ಈಗ ವಿಧಾನ ಪರಿಷತ್ತಿನ ಸ್ಥಾನಕ್ಕೂ ಕೂಡ ಈಗ ಸಭಾಪತಿಗಳಿಗೆ ಅದನ್ನು ರಾಜೀನಾಮೆ ಕೊಟ್ಟಿದ್ದೀನಿ, ಅವರು ಅಂಗೀಕಾರ ಮಾಡಿದ್ದಾರೆ. ಈ ಕ್ಷಣದಿಂದ ಭಾರತೀಯ ಜನತಾ ಪಕ್ಷಕ್ಕೆ ನನಗೆ ಯಾವುದೇ ಸಂಬಂಧಗಳಿಲ್ಲ. ನಾನು ಇನ್ನು ಅರ್ಧ ಗಂಟೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಹೋಗಿ ಜನರಲ್ ಸೆಕ್ರೆಟರಿ ಅವರು ಇರ್ತಾರೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿರ್ತಾರೆ, ಅವರ ಸಮ್ಮುಖದಲ್ಲಿ ಇವತ್ತು ಸಾಂಕೇತಿಕವಾಗಿ ಭಾರತ ನಾನು ಕಾಂಗ್ರೆಸ್ ಪಕ್ಷವನ್ನೇ ಇವತ್ತು ಸೇರ್ತಾ ಇದ್ದೀನಿ. ಈಗಾಗಲೇ ನಾನು ಭಾರತೀಯ ಜನತಾ ಪಕ್ಷದ ಶ್ರೀಧರ್ ಬಿಟ್ಟಿಸ್ಕೊಳ್ಳಿಕ್ಕೆ ಶ್ರೀಧರ್ ಲಕ್ಷ್ಮಣ ಸವದಿ ಅವರ ರಾಜೀನಾಮೆ ಮತ್ತು ಬೆಳಗಾವಿಯಲ್ಲಿ ಇದರ ಬಗೆಗಿನ ಒಂದು ಸಂಚಲನ ಹೇಗಿದೆ ಅಂತ. ರಮಾಕಾಂತ್, ಈಗ ಲಕ್ಷ್ಮಣ್ ಸವದಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲಿ ಒಂದು ಕಾಂಗ್ರೆಸ್ಗೆ ಒಂದು ದೊಡ್ಡ ಹಣೆಬಲ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ನಲ್ಲಿ ಯಾವುದೇ ಒಬ್ಬ ಏನು ಲಿಂಗಾಯತ್ ನಾಯಕ ಒಂದು ನೇತೃತ್ವ ವಹಿಸಿದಂತ ಯಾವುದು ಕೂಡ ಉದಾಹರಣೆ ಇಲ್ಲ. ಯಾಕೆ ಎಲ್ಲರೂ ಕೂಡ ಹಿಂದುಳಿದ ವರ್ಗದ ನಾಯಕರಲ್ಲಿ ಕಾಂಗ್ರೆಸ್ ಅನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಆದ್ರೆ ಈ ಹಿಂದೆ ಅನೇಕ ಲಿಂಗಾಯತ್ ನಾಯಕರಿಗೂ ಕೂಡ ಕೇವಲ ತಮ್ಮ ಕ್ಷೇತ್ರಕ್ಕೆ ಸೀಮಿತರಾಗಿದ್ರು. ಈಗ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆ, ಅದು ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಲಿಂಗಾಯತ್ ಪ್ರಭಾವಿ ನಾಯಕ ಒಂದು ಜಿಲ್ಲೆಯಲ್ಲಿ ಒಂದು ನಾಯಕತ್ವ ವಹಿಸಿದಂತಾಗುತ್ತೆ. ಇದು ಒಂದು ಭಾಗ. ಆದ್ರೆ ಇದು 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಬಿಜೆಪಿ ಆಗಿರ್ಬೋದು ಅಥವಾ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಬರೋದಕ್ಕೆ ಆಗಿರ್ಬೋದು ಅಥವಾ ಲಿಂಗಾಯತ್ ಮತಗಳನ್ನ ಕಾಂಗ್ರೆಸ್ ಅಂತ ಸೆಳೆಯುವುದಕ್ಕೆ ಒಂದು ಒಂದು ಪ್ರಮುಖವಾದಂತ ಒಂದು ಏನು ಕಾಂಗ್ರೆಸ್ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಏನಂದ್ರೆ ಬಿಜೆಪಿ ರಣತಂತ್ರ ವಿರುದ್ಧ ಪ್ರತಿಯಾಗಿ ರಣತಂತ್ರ ರೂಪಿಸುವುದರಲ್ಲಿ ಕೂಡ ಲಕ್ಷ್ಮಣ್ ಸವದಿ ಇದು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕಂದ್ರೆ ಈ ಹಿಂದೆ ಅನೇಕ ಉಪಚುನಾವಣೆಗಳನ್ನ ಬಿಜೆಪಿ ಇದೇ ಲಕ್ಷ್ಮಣ್ ಸವದಿ ಹೆಗಲಿಗೆ ವಹಿಸಿತ್ತು. ಅದು ಬಸವ ಕಲ್ಯಾಣ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಬೇರೆ ಬೇರೆ ಭಾಗದ ಒಂದು ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡು ಬರುವಂತ ಕೆಲಸವನ್ನ ಲಕ್ಷ್ಮಣ್ ಸವದಿ ಮಾಡಿದ್ರು. ಯಾಕಂದ್ರೆ ಬಸವ ಕಲ್ಯಾಣದಲ್ಲಿ ಶರಣು ಸುಳ್ಗರಿಗೆ ಟಿಕೆಟ್ ಕೊಡುವಂತೆ ಅನೇಕ ಬಂಡಾಯ ಅಭ್ಯರ್ಥಿಗಳಲ್ಲಿ ಏನು ವಿರೋಧ ವ್ಯಕ್ತಪಡಿಸಿದ್ರು, ಅದು ಕೂಡ ಗೆದ್ದು ಬರುವ ಹಿಂದೆ ಅದ್ರ ಹಿಂದೆ ಪ್ರಮುಖವಾಗಿ ಏನ್ ಲಕ್ಷ್ಮಣ್ ಸವದಿ ಕಾರಣ ಇದ್ರು. ಈಗ ಲಕ್ಷ್ಮಣ್ ಸವದಿ ಬರೋದ್ರಿಂದ ಬೆಳಗಾವಿ ಜಿಲ್ಲೆ ಆಯಾ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರ ಬದಲಾಗುತ್ತೆ. ಜಾತಿ ಲೆಕ್ಕಾಚಾರಗಳ ಜೊತೆಗೆ ಯಾವ್ಯಾವ ನಾಯಕರನ್ನ ಯಾವ ರೀತಿಯಲ್ಲಿ ಏನು ನಾಯಕತ್ವ ವಹಿಸಿದ್ರೆ ಆ ಒಂದು ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಅಭ್ಯರ್ಥಿ ಪರವಾಗಿ ಒಂದು ಒಂದು ಶಕ್ತಿ ಬರುತ್ತೆ ಅನ್ನೋದು ಕೂಡ ಲಕ್ಷ್ಮಣ್ ಸವದಿಗೆ ಅರಿವಿರ್ತಕ್ಕಂಥದ್ದು. ಎರಡನೇದಾಗಿ ರಮಾಕಾಂತ್, ಲಕ್ಷ್ಮಣ್ ಸವದಿ ಅವರು ನಿನ್ನೆ ಮಾಡಿದಂತ ಒಂದು ಶಪಥನ ನಾವು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಎಲ್ಲಿವರೆಗೆ ನಾನು ಗೆದ್ದು ಬರೋದಿಲ್ಲ ಅಲ್ಲಿವರೆಗೆ ನಾನು
ಹಾರ ಹಾಕೋದಿಲ್ಲ, ಒಂದ್ ವೇಳೆ ಗೆಲ್ಲಿಲ್ಲ ಅಂದ್ರೆ ಸತ್ತ ಮೇಲೆ ನನ್ನ ಹೆಣದ ಮೇಲೆ ಹಾರ ಹಾಕೋತೀನಿ ಅಂತ ಮಾತನ್ನ ಲಕ್ಷ್ಮಣ್ ಸೋದಿ ಹೇಳ್ತಾರೆ. ಈ ಒಂದು ಮಾತು ಹೇಳೋಕ್ಕಿಂತ ಮುಖ್ಯವಾಗಿ ಏನು ಲಕ್ಷ್ಮಣ್ ಸೋದಿ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿರ್ತಾರೆ. ಬೆಳಗಾವಿ ಜಿಲ್ಲೆಯ ಒಬ್ಬ ದೊಡ್ಡ ಸಹಕಾರರು ಇದ್ದಾರೆ, ಆ ದೊಡ್ಡ ಸಹಕಾರರು ಬಿಜೆಪಿ ಹೈಕಮಾಂಡ್ಗೆ 14-15 ಸ್ಥಾನಗಳನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಶುಭವಾಗ್ಲಿ, ಲಕ್ಷ್ಮಣ್ ಸೋದಿ ಅನ್ನುವಂತ ಒಬ್ಬ ಏನು ಕೇವಲ ಒಂದು ಗಿಡದ ತಪ್ಪಲು ಅನ್ನೋಂತ ಮಾತನ್ನ ಹೇಳುವ ಮೂಲಕ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿಗೆ ಸವಾಲ್ ಆಗ್ತಾ ಇದ್ದಾರೆ. ನಿಮ್ಮ 14-15 ಕ್ಷೇತ್ರ ಗೆಲ್ಲುವಂತ ನಿಮ್ಮ ಗುರಿ ಇದೆ. ಕಾಂಗ್ರೆಸ್ ಸೇರ್ಪಡೆಯಾಗುವ ಮೂಲಕ ಅಲ್ಲಿ ಬ್ರೇಕ್ ಹಾಕೋದು ಕೆಲಸವನ್ನ ಮಾಡ್ತೇನೆ ಅನ್ನೋಂತ ಒಂದು ಏನು ಸಂದೇಶವನ್ನು ನಿನ್ನೆ ರವಾನಿಸುವಂತೆ ಕೆಲಸ ಮಾಡಿದ್ರು. ಈಗ ಲಕ್ಷ್ಮಣ್ ಸೋದಿ ಕಾಂಗ್ರೆಸ್ ಸೇರ್ಪಡೆ ಕೇವಲ ಬೆಳಗಾವಿ ಜಿಲ್ಲೆಗೆ ಮಾತ್ರ ಅಲ್ಲ, ಲಕ್ಷ್ಮಣ್ ಸೋದಿ ಉತ್ತರ ಕರ್ನಾಟಕ ಅಷ್ಟೇ ಸೇರಿದ ಅಲ್ಲದೆ ರಾಜ್ಯಾದ್ಯಂತ ಪಕ್ಕ ಅತ್ಯುತ್ತವಾಗಿ ಹೋರಾಟ ನಡೆಸಿದಂತ ನಾಯಕ. ಜೊತೆಗೆ ಆಯಾ ಭಾಗದ ರಾಜಕೀಯ ಸಮೀಕರಣ ಲಕ್ಷ್ಮಣ್ ಸೋದಿಗೆ ಅರಿವಿದೆ. ಹೀಗಾಗಿ ಒಂದ್ ವೇಳೆ ಕಾಂಗ್ರೆಸ್ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ರೆ ಅದರ ಲಾಭ ಕಾಂಗ್ರೆಸ್ ಪಕ್ಷಕ್ಕಾಗತ್ತೆ. ಜೊತೆಗೆ ಅದರ ಜೊತೆಗೆ ಏನೊಂದು ಜಾತಿ ಲೆಕ್ಕಾಚಾರಗಳೇನಿದ್ದಾವೆ ಅಂದ್ರೆ ಅಹಿಂದ ವರ್ಗದ ಮತ ಜೊತೆಗೆ ಲಿಂಗಾಯತ್ ಮತಗಳು ಕೂಡ ಎನ್ಕ್ಯಾಶ್ ಮಾಡುವಲ್ಲಿ ಆಗಿರ್ಬೋದು, ಮತ್ತೆ ಲಕ್ಷ್ಮಣ್ ಸೋದಿ ಉತ್ತಮ ವಾಗ್ಮಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಒಂದು ಕಾಂಗ್ರೆಸ್ಗೆ ಒಂದು ಹೊಸ ಬಲ ಬರುತ್ತೆ. ಮತ್ತು ಕಾಂಗ್ರೆಸ್ ಬಿಜೆಪಿ ಇದ್ದಂತ ಅನೇಕ ಮುಖಂಡರು ಕಾರ್ಯಕರ್ತರು ಆಯಾ ಬಿಜೆಪಿ ಕಾಂಗ್ರೆಸ್ ಸೇರ್ಪಡಾಗೋದ್ರಿಂದ ಪರ್ಸೆಂಟೇಜ್ ಆಫ್ ವೋಟಿಂಗ್ ಏನಿದೆ ಅಲ್ಲಿ ಒಂದು ಪ್ರಭಾವ ಬೀರುತ್ತೆ. ಅದು ಏನಂದ್ರೆ ಒಂದು ಒಂದೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ 5-10 ಸಾವಿರದಿಂದ ಗೆದ್ದು ಬರುವಂತ ಬಿಜೆಪಿ ಶಾಸಕರಿದ್ದಾರೆ. ಅಲ್ಲಿ ಲಕ್ಷ್ಮಣ್ ಸೌದಿ ಅದನ್ನ ಒಂದು ಗೆಲುವಿಗೆ ಬ್ರೇಕ್ ಸಂಪರ್ಕದಲ್ಲಿರಿ, ಸಂಪರ್ಕದಲ್ಲಿ ಹಾಗೆ ಸಂಪರ್ಕದಲ್ಲಿರಿ. ಒಂದೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದು ಕೊಟ್ಟು ನಾನು ಬರ್ತೀನಿ, ಮಾತಾಡ್ತೀನಿ ನಿಮ್ಮನ್ನ.